ಅದು ನಿಮ್ಮ ಗಾಡಿ ನೀವು ಮಾಡಿದಂತ ಒಂದು ಟ್ರಾಫಿಕ್ ವಯೋಲೇಷನ್ಸ್ ಅಲ್ಲ ನಿಮ್ಮ ಆದ್ರೆ ಹೋಗಿ ಒಂದು ಟ್ರಾಫಿಕ್ ಪೊಲೀಸ್ ಅವರನ್ನ ಮಾತಾಡಿಸಿ ಸೋ ಔತ್ಕಣೆಯಿಂದ ಮಾತಾಡಿಸಕ್ಕೆ ಟ್ರೈ ಮಾಡ್ತೀನಿ नमस्कार स्नेहितरे ಮತ್ತೊಂದು ವಿಡಿಯೋಗೆ ಸ್ವಾಗತ सो ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತ ಅಂದ್ರೆ ತುಂಬಾ ಜನಕ್ಕೆ ಈ ಟ್ರಾಫಿಕ್ ವಯೋಲೇಷನ್ಸ್ ಬಗ್ಗೆ ಆಗಲಿ ಆರ್ ಡಿಜಿಟಲ್ ಟ್ರಾಫಿಕ್ ವಯೋಲೇಷನ್ಸ್ ಬಗ್ಗೆ ಆಗಲಿ ಐಡಿಯಾನೇ ಇರಲ್ಲ ಅವರ ಗಾಡಿ ಮೇಲೆ ಎಷ್ಟು ಕೇಸ್ ಇದೆ ಯಾವ ಕೇಸ್ ಇದೆ ಎಲ್ಲೆಲ್ಲ ಅವರೇ ಮಾಡಿರದ ಇಲ್ಲ ಯಾರಾದರೂ ಫೇಕ್ ಮಾಡ್ತಾರದ ಅದು ಅಂತ ಗೊತ್ತಿರಲ್ಲ ಸುಮ್ಮನೆ ರೋಡ್ ಅಲ್ಲಿ ಹೋಗ್ತಾ ಏನಾದರೂ ಪೊಲೀಸ್ ಅವರು ಕೈ ಅಡ್ಡ ಹಾಕಿ ನಿಮ್ಮ ಗಾಡಿ ಮೇಲೆ ಎಷ್ಟು ಫೈನ್ ಇದೆ ಕೊಡಿ ಅಂದಾಗ ಅವಾಗ ನೋಡಿ ಫೈನ್ ಪೇ ಮಾಡೋದು ಆ ಪೊಲೀಸ್ ಅವರಿಗೆ ಫೈನ್ ಪೇ ಮಾಡಬೇಕಲ್ಲ ಅಂತ ಪೊಲೀಸ್ ಇಂದ ತಪ್ಪಿಸ್ಕೊಂಡು ಓಡಾಡ್ತಾ ಇರೋದು ಮಾಡ್ತಾ ಇರ್ತಾರೆ ಆದ್ರೆ ನಮ್ಮ ಡಿಜಿಟಲ್ ಮೊಬೈಲ್ ಅಪ್ಲಿಕೇಶನ್ ಏನು ನಮ್ಮ ಮೊಬೈಲ್ ಅಲ್ಲೇ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ಹೇಗೆ ನಮ್ಮ ಗಾಡಿ ಮೇಲೆ ಇರೋ ಫೈನ್ ನ ನೋಡೋದು ಎಷ್ಟು ಫೈನ್ ಇದೆ ಯಾರು ಯಾರು ಮಾಡಿರೋದು ಇದೆ ನಾವೇ ಮಾಡಿರೋದ ಇಲ್ಲ ಯಾವ ಬೇರೆವರು ಮಾಡಿರೋದು ನಮ್ಮ ಗಾಡಿ ಮೇಲೆ ಬಂದಿದ್ಯಾ ಅಂತ ನೋಡ್ಕೊಂಡು ಸೋ ನಾವು ಯಾವ ಕೇಸ್ ಮಾಡಿದಲ್ಲ ಅಂತ ಕೇಸ್ ಗಳನ್ನು ನೋಟ್ ಡೌನ್ ಮಾಡ್ಕೊಂಡು ಅದನ್ನ ಹೇಗೆ ಲೀಗಲ್ ಆಗಿ ವಿಥೌಟ್ ಪೇಯಿಂಗ್ ಗೆ 1 ರೂಪಾಯಿ 1 ರೂಪಾಯಿನು ಪೊಲೀಸ್ ಅವರಿಗೆ ಕಟ್ಟತಲೆ ಹೇಗೆ ಆ ಕೇಸ್ ನ ಕ್ಲಿಯರ್ ಮಾಡೋದು ಅಂತ ಸೋ ಆದಷ್ಟು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಕೊಡಕ್ಕೆ ಟೈಮ್ ಮಾಡ್ತೀನಿ ಆ ಒಂದು ಗಾಡಿ ಎಕ್ಸಾಂಪಲ್ ತಗೊಂಡು ಅದರ ಮೇಲೆ ಎಷ್ಟು ಕೇಸ್ ಇದೆ ಯಾವ ಕೇಸ್ ಅವರೇ ಓನರ್ ಮಾಡಿರೋದು ಇಲ್ಲ ಯಾವ ಕೇಸ್ ಆದರೂ ಬೇರೆ ಅವರು ಫೇಕ್ ಆಗಿ ಮಾಡಿದ್ರೆ ಸೋ ಅದನ್ನ ಹೇಗೆ ಕ್ಲಿಯರ್ ಮಾಡುವಂತದ್ದು ಏನು ಮೇಲ್ ಮಾಡಬೇಕಾ ಇಲ್ಲ ಅಂದ್ರೆ ಎಲ್ಲಕ್ಕೆ ಲೆಟರ್ ಬರಿಬೇಕು ಯಾವ ತರ ಲೆಟರ್ ಬರಿಬೇಕು ಯಾವ ಆಫೀಸ್ ಗೆ ಹೋಗಬೇಕು ಎಷ್ಟು ದಿಸ್ತಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ಸೋ ಆದಷ್ಟು ಕಂಪ್ಲೀಟ್ ಒಂದು ಡೀಟೇಲ್ ಆಗಿ ನಿಮಗೆ ಇನ್ಫರ್ಮೇಷನ್ ನ ಕೊಡಕ್ಕೆ ಟ್ರೈ ಮಾಡ್ತೀನಿ ಆದ್ರೆ ಹೋಗಿ ಒಂದು ಟ್ರಾಫಿಕ್ ಪೊಲೀಸ್ ಅವರನ್ನ ಮಾತಾಡಿಸಿ ಸೋ ಅವರ ಕಡೆಯಿಂದ ಮಾತಾಡಿಸಕ್ಕೆ ಟ್ರೈ ಮಾಡ್ತೀನಿ ಅವರು ಏನಾದರೂ ಮಾತಾಡಕ್ಕೆ ಒಪ್ಪಲಿಲ್ಲ ಅಂದ್ರೆ ಅವರ ಕಡೆಯಿಂದ ನಾನೇ ಇನ್ಫರ್ಮೇಷನ್ ತಗೊಂಡು ಆದಷ್ಟು ಒಂದು ನಿಮಗೆ ಇನ್ಫರ್ಮೇಷನ್ ಕೊಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತ್ಯಾ ಈ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನ ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲಿಗೆ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಯಾವ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅದರಲ್ಲಿ ಹೇಗೆ ನಿಮ್ಮ ಒಂದು ಗಾಡಿ ಸರ್ಚ್ ಮಾಡೋದು ಕೇಸಸ್ ಯಾವುದಿದೆ ಅಂತ ಹೇಗೆ ನೋಡೋದು ಅಂತ ಒಂದು ಲೈವ್ ಆಗಿ ಒಂದು ಗಾಡಿ ಎಕ್ಸಾಂಪಲ್ ಕೊಡ್ತಾ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೋ ಮೊಬೈಲ್ ಅಲ್ಲಿ ಏನು ಮಾಡ್ತಾ ಇರ್ತೀನಿ ಪ್ಯಾರಲಲ್ ಆಗಿ ನಿಮ್ಮ ಸ್ಕ್ರೀನ್ ಮೇಲೂ ನಾನು ಏನು ಮಾಡ್ತಾ ಇರ್ತೀನಿ ಅಂತ ಒಂದು ವಿಡಿಯೋ ಹಾಕಿರ್ತೀನಿ ಸೋ ನಿಮಗೂ ರೆಫರೆನ್ಸ್ ಆಗುತ್ತೆ ಹಾಗೆ ಬನ್ನಿ ಶುರು ಮಾಡೋಣ ಫಸ್ಟು ಸೋ ಮೊದಲಿಗೆ ಮೊಬೈಲ್ ಓಪನ್ ಮಾಡಿಕೊಂಡು ಅಲ್ಲಿ ನಿಮ್ಮ ಒಂದು ಆ್ಯಪ್ ಸರ್ಚ್ಗೆ ಹೋಗಿ ಪ್ಲೇ ಸ್ಟೋರ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ತರ ಓಪನ್ ಆಗುತ್ತೆ ಅಲ್ಲಿ ಹೋಗಿ ನೀವು ಆಲ್ರೆಡಿ ನಾನು ಸರ್ಚ್ ಮಾಡಿದ್ದೀನಿ ಅಲ್ಲಿ ಹೋಗಿ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಫೈನ್ ಚೆಕ್ ಅಂತ ಸರ್ಚ್ ಮಾಡಿ ನಿಮಗೆ ಈ ಅಪ್ಲಿಕೇಶನ್ ಕಾಣಿಸುತ್ತೆ ಹೋಗಿ ಅಲ್ಲಿ ಇನ್ಸ್ಟಾಲ್ ಅಂತ ಬಟನ್ ಇರುತ್ತೆ ನಿಮಗೆ ಕೆಳಗಡೆ ಅದನ್ನ ಪ್ರೆಸ್ ಮಾಡಿ ಸೋ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋ ಕಾರಣದಿಂದ ಅದು ಈ ತರ ಕಾಣಿಸ್ತಾ ಇದೆ ನಿಮಗೆ ಇನ್ಸ್ಟಾಲ್ ಆದ್ಮೇಲೆ ಈ ತರ ಅನ್ಇನ್ಸ್ಟಾಲ್ ಓಪನ್ ಅಂತ ಆಪ್ಷನ್ ಕೇಳುತ್ತೆ ಓಪನ್ ಕ್ಲಿಕ್ ಮಾಡಿ ಓಪನ್ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಅಪ್ಲಿಕೇಶನ್ ಫ್ರಂಟ್ ವ್ಯೂ ತರ ಕಾಣಿಸುತ್ತೆ ಸೋ ನಿಮಗೆ ಇಲ್ಲಿ ಸರ್ಚ್ ಬಾರ್ ಇದೆ ನೀವು ಯಾವುದರ ಗಾಡಿ ನಂಬರ್ನ ಇಲ್ಲಿ ರಿಜಿಸ್ಟರ್ ಗಾಡಿ ನಂಬರ್ನ ಇಲ್ಲಿ ಸರ್ಚ್ ಮಾಡಬಹುದು ಸೋ ಸರ್ಚ್ ಮಾಡಿದ ತಕ್ಷಣ ಇವಾಗ ನಾನೊಂದು ಗಾಡಿ ನಂಬರ್ನ ಹಾಕ್ತಾ ಇದ್ದೀನಿ ಸೋ ಇದು ನಮ್ಮ ಸ್ನೇಹಿತರ ಗಾಡಿ ನಂಬರ್ ಸೋ ಹಾಗಾಗಿ ಸರ್ಚ್ ಮಾಡ್ತಾ ಇದೀನಿ ಅವರ ಗಾಡಿ ಮೇಲೆ ಎಷ್ಟು ಕೇಸ್ ಇದೆ ಯಾವ ಕೇಸ್ ಅವರು ಮಾಡಿದ್ದಾರೆ ಅಂತ ಚೆಕ್ ಮಾಡೋಣ ಸೋ ಈ ತರ ನಿಮ್ಮ ಒಂದು ಗಾಡಿ ರಿಜಿಸ್ಟ್ರೇಷನ್ ನಂಬರ್ ನ ಈ ತರ ಎಂಟರ್ ಮಾಡಿ ಜಸ್ಟ್ ಇಲ್ಲಿ ನಿಮಗೆ ರೈಟ್ ಸೈಡ್ ಇಲ್ಲಿ ಫೈನ್ಸ್ ಅಂತ ಇದೆ ಸೋ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಲೋಡ್ ಕ್ಯಾಪ್ಷನ್ ಅಂತ ಒಂದು ಆಪ್ಷನ್ ಬರುತ್ತೆ ಸೋ ಲೋಡ್ ಕ್ಯಾಪ್ಷನ್ ಅಂತ ಏನಂದ್ರೆ ಸೋ ಅಲ್ಲಿ ಹೋಗಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಈ ತರ ಒಂದು ಆಪ್ಷನ್ ಬರುತ್ತೆ ಸೋ ಅಲ್ಲಿ ಹೋಗಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಇಮೇಜ್ ಬರುತ್ತೆ ಸೆಲೆಕ್ಟ್ ಆಲ್ ಸ್ಕ್ವೇರ್ ವಿತ್ ಸ್ಟೇಲ್ಸ್ ಅಂತ ಇದೆ ಸೊ ಈ ತರದ ಒಂದು ಇಮೇಜ್ ಬರುತ್ತೆ ಸೊ ಇದನ್ನ ನಾವು ಸೆಲೆಕ್ಟ್ ಮಾಡಬೇಕು ಸೊ ಒಂದೊಂದ್ ಸತಿನೂ ಡಿಫ್ರೆಂಟ್ ಡಿಫ್ರೆಂಟ್ ಆದಂತಹ ಒಂದು ಆಪ್ಷನ್ ತೋರಿಸ್ತಾ ಇರ್ತಾರೆ ಸೊ ನಿಮ್ಗೆ ಯಾವ ತರ ಬರುತ್ತೆ ಅದನ್ನ ನೋಡ್ಕೊಂಡು ನೀವು ಹುಷಾರಾಗಿ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ರೆ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಬಟನ್ ಕ್ಲಿಕ್ ಮಾಡಿದ್ರೆ ಇನ್ನೊಂದು ತೋರಿಸುತ್ತೆ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಈ ಒಂದು ನೆಕ್ಸ್ಟ್ ಆಪ್ಷನ್ ಅಲ್ಲಿ ತೋರಿಸುತ್ತೆ ಅದನ್ನ ಕ್ಲಿಕ್ ಮಾಡಿ ಆಗಿದ ತಕ್ಷಣ ಐ ಆಮ್ ನಾಟ್ ಎ ರೋಬೋಟ್ ಓಕೆ ಆಗುತ್ತೆ ಸೊ ಅದಾಗಿದ ತಕ್ಷಣ ಈ ತರ ಒಂದು ಡಿಜಿಟಲ್ ವಯೋಲೇಷನ್ ಟ್ಯಾಬ್ ಓಪನ್ ಆಗುತ್ತೆ ಸೊ ಇವಾಗ ಈ ಗಾಡಿ ಮೇಲೆ ಎರಡು ಕೇಸ್ಗಳಿದೆ ಸೊ ಇದು ಯಾವ್ಯಾವ ಎರಡು ಕೇಸ್ ಇದೇನು ಅವರೇ ಮಾಡಿರೋಂಥದ್ದ ಇಲ್ಲ ಬೇರೆ ಯಾರಾದರೂ ಇವ್ರನ್ನ ನಂಬರ್ ಪ್ಲೇಟ್ನ ಯೂಸ್ ಮಾಡಿಕೊಂಡು ಮಾಡಿರೋದ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ ಇವಾಗ ಫಸ್ಟ್ ಕೇಸ್ ನೋ ವೇ ನೋ ಎಂಟ್ರಿ ಅಂತ ಒಂದು ಫೈನ್ ಇದೆ 500 ರೂಪಾಯಿ ಪಿಲಿಯನ್ ನಾಟ್ ವೇರಿಂಗ್ ಗೇರಿಂಗ್ ಅಪ್ಲಿಕೇಶನ್ ಅಂತ ಇದೆ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಡಿಜಿ ಟ್ಯಾಬ್ ಅಂತ ಒಂದು ಆಪ್ಷನ್ ಇದೆ ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ವಿತ್ ಇಮೇಜ್ ಓಪನ್ ಆಗುತ್ತೆ ಸೊ ನಾನು ಇವಾಗ ಫಸ್ಟ್ ಕೇಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಸೊ ಅದರದ ಇಮೇಜು ಒಂದು ಲೋಡ್ ಆಗ್ತಾ ಇದೆ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಲೋಡ್ ಆಗುತ್ತೆ
ಯಾಕಂದ್ರೆ ಮೋಸ್ಟ್ ಸರ್ವರ್ ಗಳು ಬಿಜಿ ಇರೋ ಕಾರಣದಿಂದ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಡೆಫಿನೆಟ್ಲಿ ಓಪನ್ ಆಗುತ್ತೆ 5 ಮಿನಿಟ್ಸ್ ಲೇಟರ್. ಸೊ ಇಲ್ಲಿ ನೀವು ನೋಡ್ತಾ ಇರೋಂಗೆ ಇದು ಬಂದು ಯಾವುದು ಯಾವುದೋ ವೈಟ್ ಕಲರ್ ಗಾಡಿ ಮೇಲೆ ಯಾವುದೋ ಬೇರೆ ಅವರು ಸೇಮ್ ನನ್ನ ಫ್ರೆಂಡಿನ ಗಾಡಿ ನಂಬರ್ ಪ್ಲೇಟ್ ನೇ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಸೇಮ್ ನಂಬರ್ ಪ್ಲೇಟ್ ಎರಡೆರಡು ಗಾಡಿಗೆ ಕೊಡಲ್ಲ ಸ್ನೇಹಿತರೆ. ಸೊ ನಿಮ್ಗೆ ಏನಾದ್ರು ಈ ತರ ನಿಮ್ಮ ಗಾಡಿ ಅಲ್ಲದೆ ಇರೋ ಬೇರೆ ಗಾಡಿಯಲ್ಲಿ ಸೇಮ್ ನಂಬರ್ ಪ್ಲೇಟ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ತಿಳ್ಕೊಳ್ಳಿ, ಅದು ನಿಮ್ಮ ಗಾಡಿ, ನೀವು ಮಾಡಿರುವಂತಹ ಒಂದು ಟ್ರಾಫಿಕ್ ವಯೋಲೇಷನ್ಸ್ ಅಲ್ಲ. ನಿಮ್ಮ ಗಾಡಿನ ನಂಬರ್ ಪ್ಲೇಟ್ ನ ಯೂಸ್ ಮಾಡಿಕೊಂಡು ಬೇರೆ ಯಾರೋ ನಿಮ್ಮ ಒಂದು ವಯೋಲೇಷನ್ಸ್ ನ ಮಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ನೋಡಿದಾಗ ನಾನು ಎರಡು ಕೇಸ್ ಅಲ್ಲಿ ಎರಡು ಕೇಸು ಬೇರೆಯವ್ರು ಯಾರೋ ಮಾಡಿರೋದು. ಸೊ ನನ್ನ ಸ್ನೇಹಿತರ ವೆಹಿಕಲ್ ನಂಬರ್ ಪ್ಲೇಟ್ ನ ಬೇರೆ ಯಾರೋ ಫೇಕ್ ಮಾಡ್ಕೊಂಡು ಸೊ ಅವರು ಟ್ರಾಫಿಕ್ ವಯೋಲೇಷನ್ ಮಾಡಿದರೆ ಅದು ನನ್ನ ಸ್ನೇಹಿತರ ಗಾಡಿ ಮೇಲೆ ಬಂದಿದೆ. ಸೊ ಇವಾಗ ನಿಮ್ಗೆ ಗಾಡಿ ಮೇಲೆ ಎಷ್ಟು ಕೇಸ್ ಇದೆ ಅಂತ ಗೊತ್ತಾಯ್ತು. ಸೊ ಅದು ನೀವು ಮಾಡಿರೋದ ಬೇರೆಯವ್ರು ಮಾಡಿದಾರ ಅಂತ ನಿಮ್ಗೆ ಒಂದು ಐಡಿಯಾ ಬಂತು. ಸೊ ಇದೇ ತರ ನಿಮ್ ಗಾಡಿ ಮೇಲೂ ಚೆಕ್ ಮಾಡಿ, ಬೈ ಚಾನ್ಸ್ ಇವಾಗ ಏನಾದ್ರೂ ಈ ಟ್ರಾಫಿಕ್ ವಯೋಲೇಷನ್ ನ ನೀವೇ ಮಾಡಿದ್ರೆ ಹೋಗಿ ಟ್ರಾಫಿಕ್ ಪೊಲೀಸರ ಹತ್ರ ಹೋಗಿ, ಇಲ್ಲ ನೀವೇ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಅಲ್ಲಿ ಆಪ್ಷನ್ ಇರುತ್ತೆ ಚಲನ್ ಅಂತ, ಸೊ ಅಲ್ಲಿ ಹೋಗಿ ನಿಮ್ಮ ಗಾಡಿ ನಂಬರ್ ಪ್ಲೇಟ್ ನ ಹಾಕಿ ಅಲ್ಲಿರುವಂತಹ ಫೈನ್ ನ ಕಟ್ಟಿ. ಇದು ಮೊದಲನೇದು. ಎರಡನೇ ಸಿನಾರಿಯೋ ಏನಪ್ಪ ಅಂತ ಅಂದ್ರೆ ನೀವು ಕೇಸು ಮಾಡೇ ಇರಲ್ಲ, ಇವಾಗ ನಿಮ್ಮ ಗಾಡಿ ಮೇಲೆ ಕೇಸ್ ಇರುತ್ತೆ ಬಟ್ ನೀವು ಮಾಡಿರಲ್ಲ, ಅದು ನಿಮ್ಮ ಗಾಡಿನ ನಂಬರ್ ಪ್ಲೇಟ್ ನ ಯೂಸ್ ಮಾಡಿಕೊಂಡು ಬೇರೆ ಯಾರೋ ಕೇಸ್ ಮಾಡಿದ್ದಾರೆ. ಸೊ ಪೊಲೀಸ್ ಅವ್ರಿಗೆ ಒಂದು ರೂಪಾಯಿ ಕೊಡ್ದಿರ ಹೇಗೆ ಅದನ್ನ ಲೀಗಲ್ ವೇಲೆ ಹೋಗಿ ಆ ಕೇಸ್ ನ ಎಲ್ಲ ಕ್ಲಿಯರ್ ಮಾಡಿಸೋದು ಅಂದ್ರೆ, ಸೊ ಫಸ್ಟ್ ನಿಮ್ಮ ಗಾಡಿ ಒಂದು ನಂಬರ್ ಪ್ಲೇಟ್ ಕಾಣಿಸೋ ತರ ಒಂದು ಫೋಟೋ ತಕ್ಕೊಳ್ಳಿ. ನಾನು ಡಿಸ್ಪ್ಲೇ ಮೇಲೂ ಇಲ್ಲಿ ನನ್ನ ಫ್ರೆಂಡ್ ಗಾಡಿ ನಂಬರ್ ಪ್ಲೇಟ್ ನ ಇಲ್ಲ ಆ ಫೋಟೋನ ಏನ್ ತಗೊಂಡಿದೀವಿ ಅದನ್ನ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ನಿಮ್ಮ ರೆಫರೆನ್ಸ್ಗೆ. ನೀವು ಇದೇ ತರ ಮಾಡಿ, ಸೊ ಫಸ್ಟ್ ಆ ಗಾಡಿ ಒಂದು ಫೋಟೋ ತಗೊಳ್ಳಿ, ಆಮೇಲೆ ಅದು ಆರ್ ಸಿ ಕಾರ್ಡ್ ಒಂದು ಫೋಟೋ ತಗೊಳ್ಳಿ, ಪ್ಲಸ್ ಅದರ ಇನ್ಶೂರೆನ್ಸು ಮತ್ತೆ ಗಾಡಿ ರಿಲೇಟೆಡ್ ಡಾಕ್ಯುಮೆಂಟ್ಸು ಅದನ್ನೆಲ್ಲ ತಗೊಳ್ಳಿ, ಪ್ಲಸ್ ನೀವೇ ಒಂದು ಪೊಲೀಸ್ ಕಂಪ್ಲೇಂಟ್ ನ ಬರೀಬೇಕು. ಅದು ಯಾವ ಫಾರ್ಮೆಟ್ ಅಲ್ಲಿ ಅಂತ ನಾನು ಇವಾಗ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ, ಅದನ್ನ ನೋಡಿ. ಸೊ ಇದೇ ಫಾರ್ಮೆಟ್ ಅಲ್ಲಿ ಇಲ್ಲ ನಿಮ್ಮ ಹ್ಯಾಂಡ್ ರೈಟನ್ ಮೀನ್ಸ್ ಕೈ ಬರಹದ ಒಂದು ಲೆಟರ್ ಆಗಿರ್ಬೋದು, ಅವರ ಟೈಪ್ ಮಾಡಿರೋಂಥದ್ದಾಗ್ಬೋದು, ಯಾವುದೇ ತರ ಆಗ್ಲಿ ನಿಮ್ಮ ಲೆಟರ್ ನಿಮ್ಮ ಕಂಪ್ಲೇಂಟ್ ಲೆಟರ್ ನ ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಕ್ಲೇಸ್ಗೆ ಹೋಗ್ಬೇಕಾದ್ರೂ ನಿಮ್ಮ ಒಂದು ಲೆಟರ್ ನ ನೀವೇ ಬರ್ಕೊಂಡು ಹೋಗೋದು ಉತ್ತಮ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಮ್ಮೊಮ್ಮೆ ಆ ಲೆಟರ್ ಬರೆಯೋದು ಸಿಕ್ಕಲ್ಲ, ಇದ್ರೂ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಬರ್ಕೊಂತಾರೆ, ನಮ್ಗೆ ಏನು ಇರುತ್ತೆ ಎಕ್ಸಾಕ್ಟ್ ಆಗಿ ಮ್ಯಾಟರ್ ಅದನ್ನ ಬರೆಯಕ್ ಹೋಗಲ್ಲ. ಸೊ ಹಾಗಾಗಿ ನಿಮ್ಮ ಲೆಟರ್ ನ ನೀವೇ ಬರ್ಕೊಳ್ಳಿ. ಸೊ ಈ ಫಾರ್ಮೆಟ್ ಅಲ್ಲಿ ಒಂದು ಲೆಟರ್ ಬರ್ಕೊಂಡು, ಈ ಫಾರ್ಮೆಟ್ ಅಲ್ಲಿ ಏನಿದೆ ಅಂತ ಅಂದ್ರೆ, ಇದು ನಮ್ಮ ಗಾಡಿ ನಂಬರು, ಇದು ನಾವು ಚೆಕ್ ಮಾಡಿರುವಂತಹ ಲಿಸ್ಟು. ಸೊ ಈ ಕೇಸ್ಗಳು ಇಷ್ಟು ಕೇಸ್ ಇದೆ, ಬಟ್ ಇಷ್ಟು ಕೇಸ್ ಅಲ್ಲಿ ಒಂದು ಕೇಸು ಅವ್ರ ಎರಡು ಕೇಸ್ ಮಾತ್ರ ನಾವು ಮಾಡಿರೋದು, ಮಿಕ್ಕಿದ್ದೆಲ್ಲ ಯಾವ ನಮ್ಮ ಒಂದು ನಂಬರ್ ಪ್ಲೇಟ್ ನ ನಮ್ಮ ಒಂದು ನಮ್ಮ ಗಾಡಿಯ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ನ ಯೂಸ್ ಮಾಡಿಕೊಂಡು ಬೇರೆ ಯಾರು ಫೇಕ್ ಆಗಿ ಯೂಸ್ ಮಾಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ, ಹಾಗೂ ನನ್ನ ಗಾಡಿ ಮೇಲಿರುವಂತಹ ಕೇಸ್ ನ ಕ್ಲಿಯರ್ ಮಾಡಿ. ಯಾವುದು ನಾವು ಕೇಸ್ ಮಾಡಿರ್ತೀವಿ ಅದಕ್ಕೆ ಪೇ ಮಾಡ್ತೀವಿ, ಬೇರೆಯವರು ಮಾಡಿರುವಂತಹ ಕೇಸ್ಗೆ ನಾವು ಪೇ ಮಾಡಲ್ಲ. ಸೊ ದಯವಿಟ್ಟು ಕ್ಲಿಯರ್ ಮಾಡಿ ಅಂತ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಒಂದು ಲೆಟರ್ ನ ಬರೀಬೇಕು. ಸೊ ಇದನ್ನ ಎಲ್ಲಿ ತಗೊಂಡೋಗಿ ಕೊಡ್ಬೇಕು ಅಂತ ಅಂದ್ರೆ, ನಮಗೆ ಎರಡು ಆಪ್ಷನ್ ಇದೆ ಸ್ನೇಹಿತರೆ. ಒಂದು ಮೇಲ್ ಮಾಡಬಹುದು, ಅವ್ರ ಮೇಲ್ ಐಡಿನ ನಾನು ಕೆಳಗಡೆ ಹಾಕಿರ್ತೀನಿ, ಈ ಒಂದು ಜಿಮೇಲ್ಗೆ ನೀವು ಮೇಲ್ ಮಾಡಬಹುದು. ಬಟ್ ಮೇಲ್ ಮಾಡೋದ್ರಿಂದ ಏನಪ್ಪ ಡಿಸ್ಅಡ್ವಾಂಟೇಜಸ್ ಅಂದ್ರೆ, ಅದಕ್ಕೆ ರಿಪ್ಲೈ ಬರುತ್ತಾ ಇಲ್ಲಾಂದ್ರೆ ಕರೆಕ್ಟ್ ಆಗಿ ಅವ್ರು ನೋಡಿರ್ತಾರ ಇಲ್ವಾ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಎರಡನೇ ಉತ್ತಮವಾದಂತ ನಾನ್ ಪ್ರಿಫರ್ ಮಾಡೋ ಆಪ್ಷನ್ ಯಾವಾಗಲೂ ಬಂದು ಲೆಟರ್ ತಗೊಂಡೋಗಿ ಪೊಲೀಸ್ ಅವ್ರ ಕೈಲಿ ಡೈರೆಕ್ಟ್ ಆಗಿ ಕೊಡುವಂತದ್ದು. ಸೊ ಈ ಲೆಟರ್ ನ ಎಲ್ಗಪ್ಪ ತಗೊಂಡೋಗಿ ಕೊಡೋದು ಅಂತ ಅಂದ್ರೆ, ಬೆಂಗಳೂರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಒಂದು ಟ್ರಾಫಿಕ್ ಪೊಲೀಸ್ ಅವ್ರದ್ದೆ ಒಂದು ಆಫೀಸ್ ಇದೆ. ಸೊ ಅಲ್ಲಿ ತಗೊಂಡೋಗಿ ಕೊಡ್ಬೇಕು. ಎಲ್ಲಿ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವಿತ್ ಲೊಕೇಶನ್ ನಿಮ್ಗೆ ಮೆನ್ಷನ್ ಮಾಡಿರ್ತೀನಿ, ಪ್ಲಸ್ ಇಲ್ಲೂ ಇಮೇಜ್ ಬರ್ತಾ ಇದೆ. ಸೊ ಇದನ್ನ ನೋಡ್ಕೊಂಡು ನೀವು ಅಲ್ಲಿ ಹೋದ್ರೆ ಅಲ್ಲಿ ಮುಂದೆಗಡೆ ಫ್ರಂಟ್ ಡೆಸ್ಕ್ ಕೂತಿರ್ತಾರೆ, ರಿಸೆಪ್ಷನ್ ಅಂತ ಹೇಳಿ ಹೇಳ್ತಾರೆ. ಸೊ ಅಲ್ಲಿ ಕೂತಿರ್ತಾರೆ, ಅವ್ರ ಕೈಲಿ ಹೋಗಿ ಈ ತರ ಇಶ್ಯೂ ಆಗಿದೆ ಅಂತ ಹೇಳಿ ನೀವು ನಮ್ಮ ಗಾಡಿ ಮೇಲಿರುವಂತಹ ಕೇಸ್ ಇಷ್ಟು, ಸೊ ಇದು ನಾವು ಮಾಡಿದ್ದಲ್ಲ, ಯಾರು ಫೇಕ್ ಆಗಿ ಮಾಡ್ತಾ ಇದಾರೆ ಅಂತ ಹೇಳಿ ಈ ಲೆಟರ್ ನ ಅವ್ರ ಕೈಲಿ ತಗೊಂಡೋಗಿ ಕೊಟ್ರೆ ಅವರು ಒಂದ್ಸತಿ ನೀಟ್ ಆಗಿ ನೋಡ್ತಾರೆ. ಜನ ಏನಾದ್ರೂ ಕಮ್ಮಿ ಇದು ರಶ್ ಅಷ್ಟೊಂದು ಇಲ್ಲ ಅಂತ ಅಂದ್ರೆ ಅಲ್ಲೇ ಸಿಸ್ಟಮ್ ಅಲ್ಲಿ ಓಪನ್ ಮಾಡಿ ನಿಮ್ಗೂ ಡೈರೆಕ್ಟ್ ಆಗಿ ಅಲ್ಲೇ ತೋರಿಸಿ ಅಲ್ಲೇ ಕ್ಲಿಯರ್ ಮಾಡಿಸ್ತಾರೆ, ಇಲ್ಲಾಂದ್ರೆ ಲೆಟರ್ ತಗೊಂಡೋಗಿ ಕೊಟ್ಬಿಟ್ಟು ಬಂದು ವಿತ್ ಇನ್ 2-3 ಡೇಸ್ ತಗೊಂತಾರೆ ಕ್ಲಿಯರ್ ಮಾಡೋದಕ್ಕೆ. ಸೊ ಇದು ಒಂದು ಪ್ರೋಸೆಸ್. ಸೊ ಈ ಪ್ರೋಸೆಸ್ ಪ್ರಕಾರನೇ ಇವಾಗ ನಾವು ಹೋಗಿ ಆ ಲೆಟರ್ ಏನು ನಾವು ತೋರಿಸಿದ್ವಿ ನಿಮ್ಗೆ, ಸೊ ಅದನ್ನ ಎತ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಮೀನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ಕೊಟ್ಟು ಅಲ್ಲಿ ಆದ್ರೆ ಟ್ರಾಫಿಕ್ ಪೊಲೀಸ್ ಅವ್ರನ್ನ ಮಾತಾಡ್ಸಕ್ ಟ್ರೈ ಮಾಡೋಣ, ಬನ್ನಿ ಹೋಗೋಣ.
ಕ್ಲಾಸ್ ಸ್ನೇಹಿತರೆ ಹೋಗಿ ಮಾತಾಡ್ಸಕ್ ಟ್ರೈ ಮಾಡಿದ್ವಿ. ನಾವು ನಮ್ಮ ಲೆಟರ್ನ ಪೊಲೀಸ್ ಸ್ಟೇಷನ್ಗೆ ಮೀನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ಕೊಟ್ಟಿದ್ವಿ. ಇನ್ನ ಪೊಲೀಸ್ ಅವ್ರನ್ನ ಅಲ್ಲಿ ಮಾತಾಡ್ಸೋಕ್ಕೆ ಟ್ರೈ ಮಾಡಿದೆ. ಬಟ್ ಇವಾಗ ಏನು ಒಂದು ಗೌರ್ಮೆಂಟ್ ಅವ್ರು 50% ಆಫ್ ನಡೀತಾ ಇರೋದ್ರಿಂದ ಫೈನ್ ಮೇಲೆ ತುಂಬಾ ಒಂದು ಬಿಸಿ ಆಗಿದ್ದಾರೆ ಪೊಲೀಸ್ ಅವರು ಸಹ. ಅವ್ರನ್ನು ಮಾತಾಡ್ಸಕ್ ಟೈಮ್ ಸಿಕ್ಕಿಲ್ಲ. ಏನಾದ್ರು ಮಾತಾಡೋಂಗಿದ್ರೆ ನೆಕ್ಸ್ಟ್ ವೀಕ್ ಬನ್ನಿ, ಎಲ್ಲ ಸಮಾಧಾನ ಆದ್ಮೇಲೆ ಕುತ್ಕೊಂಡು ಆರಾಮಾಗಿ ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳಿದರೆ ನೋಡೋಣ. ಆದ್ರೆ ನೆಕ್ಸ್ಟ್ ವೀಕ್ ಯಾವಾಗ ಹೋಗೋಣ. ಸೊ ಇವಾಗ ನಾವು 2 days ಬ್ಯಾಕ್ ಹೋಗಿ ನಮ್ಮ ಲೆಟರ್ನ ಕೊಟ್ಟಿದ್ದು. ಸೊ 2 days ಆದ್ಮೇಲೆ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಿಮ್ಗೆ ಗೊತ್ತಾಗ್ಬೇಕಲ್ಲ ಟ್ರಾಫಿಕ್ ವೈಲೇಷನ್ಸ್ ಕ್ಲಿಯರ್ ಆಗಿದೆಯಾ ಇಲ್ಲ, ಇಲ್ಲ ಸುಮ್ಮನೆ ಹೋಗಿ ಲೆಟರ್ ಕೊಟ್ಟು ಬರೋದು ಯೂಸ್ ಇಲ್ಲ ಅಂತ. ಸೊ ಹಾಗಾಗಿ ಇವಾಗ ನಾವು 2 days ಹಿಂದೆ ಹೋಗಿ ಲೆಟರ್ ಕೊಟ್ಬಿಟ್ಟು ಬಂದಿದ್ವಿ. ಸೊ ಇವಾಗ ಮತ್ತೆ ಚೆಕ್ ಮಾಡೋಣ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಏನಾದರೂ ಒಂದು ನಾವು ಮಾಡಿಲ್ದೇ ಇರೋಂತಹ ಟ್ರಾಫಿಕ್ ನ ಇನ್ನ ಮೀನ್ಸ್ ಟ್ರಾಫಿಕ್ ವೈಲೇಷನ್ ನ ಇನ್ನ ಏನಾದ್ರು ಇದೆಯಾ ಇಲ್ಲ, ಪೊಲೀಸ್ ಅವರು ಏನಾದ್ರು ಚೆಕ್ ಮಾಡಿ ರಿಮೂವ್ ಮಾಡಿದ್ರ ಅಂತ ನೋಡೋಣ. ಸೊ ಪ್ಯಾಲಲ್ಲಿ ನನ್ನ ಆಸ್ ಯೂಶುವಲ್ ನನ್ನ ಮೊಬೈಲ್ ಡಿಸ್ಪ್ಲೇ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಸೊ ಅಗೇನ್ ನಾವು ತಿರ್ಗಾ ಈ ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ಅಪ್ಲಿಕೇಶನ್ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದೀವಿ. ಸೊ ಇವಾಗ ನಾವು ಆ ಅಪ್ಲಿಕೇಶನ್ ಗೆ ಹೋಗೋಣ. ಸೊ ಅಪ್ಲಿಕೇಶನ್ ಈ ತರ ಓಪನ್ ಆದ್ಮೇಲೆ ಸೊ ತಿರ್ಗಾ ಅದೇ ನಂಬರ್ ನ ನಮ್ಮ ಒಂದು ಡಿಸ್ಪ್ಲೇ ಅಲ್ಲಿ ಹಾಕೋಣ. ಸೊ ಈ ತರ ಒಂದು ಸರ್ಚ್ ಬಾರ್ ಅಲ್ಲಿ ನಿಮ್ಮ ನಂಬರ್ ನ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ನ ಹಾಕಿ ತಿರ್ಗಾ ಫೈನ್ ಅಂತ ಚೆಕ್ ಮಾಡೋಣ. ಸೊ ಫೈನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಸರ್ಚ್ ಆಗ್ತಾ ಇದೆ. ಸೊ ಡ್ಯೂ ಟು ಈ 50% ಆಫ್ ಇರೋ ಕಾರಣದಿಂದ ಸ್ವಲ್ಪ ಸರ್ವರ್ ಎಲ್ಲ ಡೌನ್ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ದಿವಸ. ಸೊ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಕೇಸ್ ಮಾತ್ರ, 2 cases ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಯಾವುದು ನಾವು ಮಾಡಿಲ್ದಿರೋದು. ಸೊ ಇವಾಗ ನೀವು ನೋಡ್ತಾ ಇದ್ರೆ ಒಂದೇ ಕೇಸ್ ಇದೆ. ಸೊ ಒಂದ್ ಕೇಸ್ ನ ಪೊಲೀಸ್ ಅವರು ನೋಡಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ರಿಮೂವ್ ಮಾಡಿದ್ದಾರೆ. ಸೊ ಇನ್ನ ಒಂದ್ 2 days ಒಂದ್ 2 to 3 days ಬಿಟ್ರೆ ಸೊ ಇದೇ ತರ ನಮ್ಮ ನಾವೇನು ನಮ್ಮ ಒಂದು ಗಾಡಿ ಮೇಲೆ ನಾವು ಮಾಡಿಲ್ದೇ ಇರೋಂತ ಒಂದು ಕೇಸ್ ಏನಾದ್ರು ಇದ್ರೆ ಅವರು ವೆರಿಫಿಕೇಶನ್ ಮಾಡಿ, ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಗುತ್ತೆ, ಪ್ಲಸ್ ಅಲ್ಲೂ ಒಂದು ಸ್ಟೇಜ್ ಬೈ ಸ್ಟೇಜ್ ಪ್ರೋಸೆಸ್ ನಡಿಬೇಕು. ಸೊ ಅದನ್ನೆಲ್ಲ ಮಾಡಿ ಕಂಪ್ಲೀಟ್ ಆಗಿ ನಮ್ಮ ಗಾಡಿ ಮೇಲೆ ನಾವು ಮಾಡಿಲ್ದೇ ಇರೋಂತಹ ಟ್ರಾಫಿಕ್ ವೈಲೇಷನ್ಸ್ ನ ರಿಮೂವ್ ಮಾಡ್ತಾರೆ ಸ್ನೇಹಿತರೆ. ಸೊ ಸುಮ್ಮನೆ ನಿಮಗೆ ಗೊತ್ತಿಲ್ದಲೆ ಏನಾದರೂ ಪೊಲೀಸರ ಕೈ ಅಡ್ಡಾಕಿ ರೋಡಲ್ಲಿ ಈ ಥರ ಟ್ರಾಫಿಕ್ ಫೈನ್ನ ಈಸ್ಕೊತಾ ಇದ್ದಾರೆ, ಆವಾಗ ನಿಮ್ಮ ಟ್ರಾಫಿಕ್ ಫೈನು ಕಟ್ಟಲೇಬೇಕು. ಅವ್ರು ನೀವು ಮಾಡಿದ್ದಲ್ಲ, ಅವ್ರು ಮಾಡಿದ್ದು ಅಂತ ನಾವು ವಾದ ಮಾಡೋಕ್ಕೆ ಆಗಲ್ಲ. ವಾದ ಮಾಡಿದ್ರೆ ನಿಮಗೆ ಗೊತ್ತಲ್ಲ ಏನಾಗುತ್ತೆ ಅಂತ. ಸೊ ಹಾಗಾಗಿ ಸೊ ಬೆಟರ್ ಫಸ್ಟೇ ಎಲ್ಲ ನಮ್ಮ ಗಾಡಿ ಮೇಲೆ ಯಾವ ಕೇಸ್ ಇದೆ ಅಂತ ನೋಡಿಕೊಂಡು ಕ್ಲಿಯರ್ ಮಾಡ್ಕೊಳೋದು ಯಾವಾಗಲೂ ಉತ್ತಮ ಅಂತ ಹೇಳ್ತಾ, ಯಾವುದು ಟ್ರಾಫಿಕ್ ವೈಲೇಷನ್ಸ್ನ ಮಾಡಿಬಿಡಿ. ಮಾಡಿದ್ರು ಆನ್ ಟೈಮ್ ನಿಮ್ಮ ಗಾಡಿನ ಕ್ಲಿಯರ್ ಮಾಡಿ ಇಟ್ಕೊಂಡಿರಿ, ಮೀನ್ಸ್ ಟ್ರಾಫಿಕ್ ವೈಲೇಷನ್ನ ಕ್ಲಿಯರ್ ಮಾಡಿ ಇಟ್ಕೊಂಡಿರಿ. ಆ್ಯಂಡ್ ವೇರ್ ಹೆಲ್ಮೆಟ್, ವೇರ್ ಸೀಟ್ ಬೆಲ್ಟ್, ಸೇಫ್ಟಿ ಗೇರ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್, ಹುಷಾರಾಗಿ ಓಡಿಸಿ ಗಾಡಿನ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕೊಟ್ಟಂತಹ ಇನ್ಫಾರ್ಮೇಶನ್ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರಲ್ಲಿ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಷಯ ಈ ಟ್ರಾಫಿಕ್ ವಾಲ್ಯೂಮ್ಸ್ ಬಗ್ಗೆ ಯಾರಿಗೆ ಗೊತ್ತಿರಲ್ವೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ, ಇನ್ನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ.